ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಫಟಾಫಟ ಅಂತ ನೋಡೋಣ. ವಿಜಯಪುರದಲ್ಲಿ ಒಂದೇ ಕುರ್ಚಿಗಾಗಿ ಇಬ್ಬರು ಅಧಿಕಾರಿಗಳು ಕಾದಾಟ ನಡೆಸ್ತಾ ಇದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಹುದ್ದೆಗಾಗಿ ಇಬ್ಬರು ಕಿತ್ತಾಡ್ತಾ ಇದ್ದಾರೆ. ಅಪಮಾನತಾಗಿದ್ದ ನಾಗೂರು ಹಾಗೂ ಪ್ರಭಾರಿ ಡಿಡಿಪಿಐ ಉಮಾದೇವಿ ಸೊನ್ನವರ್ ಮಧ್ಯೆ ಕುರ್ಚಿಗಾಗಿ ಸಮರ ನಡೀತಾ ಇದೆ. ಜನವರಿ 30ರಂದು ಹಣಕಾಸು ದುರುಪಯೋಗದ ಆರೋಪದ ಮೇಲೆ ಎನ್ಎಚ್ ನಾಗೂರನ ಅಮಾನತಾಗಿದ್ದರು. ಫೆಬ್ರವರಿ 2ರಂದು ಪ್ರಭಾರಿ ಡಿಡಿಪಿಐ ಆಗಿ ಉಮಾದೇವಿ ಅಧಿಕಾರ ಸ್ವೀಕರಿಸಿದರು. ರಾಜ್ಯ ಆಡಳಿತ ನ್ಯಾಯಮಂಡಳಿ ಅಮಾನತು ಆದೇಶಕ್ಕೆ ತಡೆ ಕೊಟ್ಟಿದೆ. ಹೀಗಾಗಿ ಇಬ್ಬರಲ್ಲಿ ಕಿತ್ತಾಟ ಜೋರಾಗಿದೆ. ವಾಹನ ಸವಾರರಿಗೆ ಸಾರಿಗೆ ಇಲಾಖೆ ಮತ್ತೊಂದು ಬಾರಿ ರಿಲೀಫ್ ನೀಡುತ್ತಾ ಎಂಬ ಚರ್ಚೆ ನಡೀತಾ ಇದೆ. ವಾಹನಗಳಿಗೆ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಕಡ್ಡಾಯ ಅಳವಡಿಕೆ ಡೆಡ್ಲೈನ್ ವಿಸ್ತರಣೆ ಮಾಡುವ ಚಿಂತನೆ ಮಾಡ್ತಾ ಇದೆ. ಫೆಬ್ರವರಿ 17ಕ್ಕೆ ನಂಬರ್ ಪ್ಲೇಟ್ ಅಳವಡಿಕೆ ಗಡುವು ಅಂತ್ಯವಾಗಲಿದೆ. ಇಲ್ಲಿಯವರೆಗೂ 10 ಲಕ್ಷ ವಾಹನಗಳು ನಂಬರ್ ಅಳವಡಿಸಿಕೊಂಡ್ರೆ 1.5 ಕೋಟಿ ವಾಹನಗಳು ಎಚ್ಎಸ್ಆರ್ಪಿ ಪ್ಲೇಟ್ ಅಳವಡಿಸಿಕೊಂಡಿಲ್ಲ. ಈಗಾಗಲೇ 2 ಬಾರಿ ಅವಧಿ ವಿಸ್ತರಿಸಿದ್ದು 3ನೇ ಬಾರಿ ವಿಸ್ತರಣೆ ಮಾಡ್ತಾರಾ? ವಾಹನ ಸವಾರರಿಗೆ ಮತ್ತೊಂದು ಅವಕಾಶ ಕೊಡ್ತಾರಾ ಎಂಬ ಕುತೂಹಲ ಹೆಚ್ಚಾಗಿದೆ. 1 ತಿಂಗಳು ವಿಸ್ತರಿಸುವ ಸಾಧ್ಯತೆ ಇದೆ ಅಂತ ಸಾರಿಗೆ ಇಲಾಖೆ ಮೂಲಗಳು ಹೇಳ್ತಾ ಇವೆ. ಶಾಲಾ ಮಕ್ಕಳಲ್ಲಿ ಮಂಗನ ಬಾವು ರೋಗ ಪತ್ತೆಯಾಗಿದೆ. 18 ವಿದ್ಯಾರ್ಥಿಗಳಲ್ಲಿ ಕಾಯಿಲೆ ಕಾಣಿಸಿಕೊಂಡಿದೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ನೀರಲಕೇರಿ ಗ್ರಾಮದ ಮಕ್ಕಳಲ್ಲಿ ರೋಗ ಕಾಣಿಸಿಕೊಂಡಿದೆ. ಇನ್ನೂ ಕೂಡಲೇ ಅಲರ್ಟ್ ಆದ ಆರೋಗ್ಯ ಇಲಾಖೆ ಅಧಿಕಾರಿಗಳು ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಸುಮಾರು 302 ಮಕ್ಕಳಲ್ಲಿ 18 ಮಕ್ಕಳಲ್ಲಿ ರೋಗ ಪತ್ತೆಯಾಗಿದ್ದು ವೈದ್ಯರು ಸೂಕ್ತ ಚಿಕಿತ್ಸೆ ನೀಡುತ್ತಾ ಇದ್ದಾರೆ. ಮಾಟ ಮಂತ್ರದ ಹೆಸರಲ್ಲಿ ಚಿನ್ನಾಭರಣ ದೋಚಿದ ಫಕೀರ ವೇಷಧಾರಿಗೆ ಸ್ಥಳೀಯರು ಹೇಗಾಮುಗ ತಣಿಸಿದ್ದಾರೆ. ಹುಬ್ಬಳ್ಳಿಯ ಮಿಲ್ಲತ್ ನಗರದಲ್ಲಿ ಘಟನೆ ನಡೆದಿದೆ. ನಿಮಗೆ ದೊಡ್ಡ ಅನಾಹುತ ಆಗುತ್ತೆ, ಮನೆಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಫಕೀರ ಎಂಬ ವ್ಯಕ್ತಿ ಮಹಿಳೆಗೆ ನಂಬಿಸಿ 1.65 ಲಕ್ಷ ಚಿನ್ನಾಭರಣ ದೋಚಿದ್ದ. ಏರಿಯಾದಲ್ಲಿ ಓಡಾಡಿ ಹಲವರಿಗೆ ವಂಚನೆ ಕೂಡ ಮಾಡಿದ್ದಂತೆ. ಹೀಗಾಗಿ ಸ್ಥಳೀಯರು ಹುಡುಕಿದಾಗ ಫಕೀರ ತಗಲಾಕೊಂಡಿದ್ದು ಹಿಗ್ಗಾಮುಗ್ಗ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನೀರಿನ ಅಭಾವದ ಮಧ್ಯೆಯೂ ಇಲ್ಲೊಬ್ಬ ರೈತ ಅದ್ಭುತ ಬೆಳೆ ಬೆಳೆದಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಹಿರೇಪಡಸಲಗಿ ಗ್ರಾಮದಲ್ಲಿ ಶಂಕರಪ್ಪ ಕಲ್ಲೋಳಿ ಎಂಬ ರೈತ 10-12 ಅಡಿ ಕಬ್ಬು ಬೆಳೆದಿದ್ದಾನೆ. ಸಾಧಾರಣವಾಗಿ 15-20 ಗಣಿಕೆ ಬಿಡುವ ಕಬ್ಬು ನೀರಿನ ಅಭಾವದ ಮಧ್ಯೆಯೂ 36 ಗಣಿಕೆ ಬಿಟ್ಟಿದೆ. 2 ಎಕರೆಯಲ್ಲಿ ರೈತ ಕಬ್ಬು ಬೆಳೆದಿದ್ದ. ಎಕರೆಗೆ 80 ಟನ್ ಇಳುವರಿ ಪಡೆದ ರೈತನ ಮುಖದಲ್ಲಿ ಸಂತಸ ಮನೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.